ಮಾಜಿ ಮುಖ್ಯಮಂತ್ರಿಗಳ ಕಡೆಗೂ ಹೋಗ್ತಾ ಇದೆ. ಮತ್ತೆ ಎತ್ನಾಳ್ ಅವ್ರು ಏನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವನ್ನೆಲ್ಲವೂ ಸಹ ತನಿಖೆ ಆಗಿ ಎತ್ನಾಳ್ಗೂ ಸಹ ನೋಟಿಸ್ ಆಗಿ ಕೊಟ್ಟಿಲ್ಲ. ನಾವು ನೋಟಿಸ್ ಹೋಗ್ತೀವಿ. ಗೃಹ ಮಂತ್ರಿ ಮತ್ತು ಉನ್ನತ ಸಚಿವರು ಯಾರ ಸಚಿವರ ಮೇಲೆ ಈ ಹಗರಣದಲ್ಲಿ ಹೆಸರು ಬಂದಿದೆ ನೋಡಿ, ಇವಾಗ ರಾಜೀನಾಮೆ ತಂದ್ಕೊಳ್ಳಿ, ನಾವು ಒಟ್ಟಿಗೆ ಒಟ್ಟಿಗೆ ಹೋಗ್ತೀವಿ ವಿಚಾರಣೆಗೆ. ಏನು ತೊಂದರೆ ಸರ್ ಇದನ್ನ ಬಿಜೆಪಿ ಏನ್ ಹೇಳ್ತದೆ, ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಒಂದ್ ವೇಳೆ ಏನಾದ್ರೂ ಅಶ್ವತ್ಥನಾರಾಯಣ ಅವರ ಪಾತ್ರ ಇದ್ದಿದ್ರೆ ದಾಖಲೆ ಬಿಡುಗಡೆ ಮಾಡಲಿ ಅಥವಾ ಯಾವುದೇ ಒಂದು ಸಣ್ಣ ಪೂರಕ ದಾಖಲೆ ಕೊಡ್ಲಿ ಅಂತ. ಇದು ಇದು ಮೂರ್ಖತನದ ಪರಮಾವಧಿ. 27 ಜನ ಅಭ್ಯರ್ಥಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಎಡಿಜಿನ ಎತ್ತಂಗಡಿ ಮಾಡಿದ್ದಾರೆ. ಇನ್ನು ಇದಕ್ಕಿನ್ನ ದಾಖಲೆ ಬೇಕಾ? ಮತ್ತೆ ಆ ಟೆಲಿಫೋನ್ ಕಾನ್ವರ್ಸೇಷನ್ ಟೇಪ್ ಇದೆ ನೋಡಿ, ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಮಲ್ಲೇಶ್ವರಂ ನೀವು ಬಂದು ಕೇಳಿದಾಗ ಹೇಳ್ತಾರೆ 15 ದಿವಸಕ್ಕೆ ಒಂದೊಂದ್ಸಲ ರೋಡ್ ಆಗಿದ್ದಾರೆ. ಅದಕ್ಕೆ ಗುಣ ನಾರಾಯಣ ಅಂತಾನೆ ಬಹಳ ಫೇಮಸ್ ಆಗಿದ್ದಾರೆ. ಆದ್ರಿಂದ ದಾಖಲೆಗಳು ಅಂಗ ಇಲಾಖೆ ಮುಂದೆ ಕರಡಿ ಬೇಕಾಗಿಲ್ಲ. ಪ್ರೇಮ ಫೇಸಿಂಗ್ ದೇರ್ ಇಸ್ ಎ ಕೇಸ್. ಯಾರೋ ದಿವ್ಯಾಗಲಿ ಬಿಜೆಪಿ ಮಿಸ್ ಬಿಜೆಪಿ ಆ ಎಮ್ಮನ ಮನೆಗೆ ಹೋಗಿದ್ರಲ್ಲ, ಹಗರಣಗಳೆಲ್ಲ ಅಲ್ಲಿಂದನೇ ಆಗಿರ್ತಕ್ಕಂಥದ್ದು. ಅವ್ರನ್ನ ಹಿಡಿಬೇಕಂದ್ರೆ ಹಿಜಾಬ್ ಹಾಕಿಸ್ಕೊಂಡು 14 ದಿನಗಳ ಕಾಲ ಒಳ್ಳೆ ಆತಿಥ್ಯವನ್ನು ಕೊಟ್ಟು ದೊಡ್ಡ ರಾಜಾರೋಷವಾಗಿ ಮೆರವಣಿಗೆ ತಂದು ಮಾರಾಣಿಗಳಿಗೂ ಸಹ ಅಂತ ಮೆರವಣಿಗೆ ಸಿಗೋದಿಲ್ಲ. ಅಂದ್ರೆ ಬೇರೆಯವ್ರಿಗೆಲ್ಲ ಕತ್ತಿನ ಪಟ್ಟಿ ಹಿಡಿತಾರೆ, ಎಮ್ಎನ್ ಕೈನು ಸಹ ಹಿಡಿಲಿಲ್ಲ ಲೇಡಿ ಕಾನ್ಸ್ಟೇಬಲ್ಗಳು. ಅಂದ್ರೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಗೆಲ್ಲ ಅವಮಾನ ಮಾಡ್ತಕ್ಕಂತ ಕೆಲಸಗಳು ಮಾಡ್ತಕ್ಕಂಥದ್ದು. ಪೊಲೀಸ್ ಅವ್ರು ಹೇಳ್ತಾ ಇದ್ರು ಇವರೆಲ್ಲ ಎಂಜಿನ್ ತಿನ್ನೋ ನಾಯಿಗಳು ಅಂತ ಹೇಳಿ, ಆ ಪೊಲೀಸ್ ರಿಕ್ರೂಟ್ಮೆಂಟ್ ಅಲ್ಲೇ ಎಂಜಿನ್ ತಿಂದಿದಾರಲ್ಲ, ಇವ್ರಿಗೇನಂತೀರಿ? ಮೊದಲು ಇವರು ರಾಜೀನಾಮೆ ಕೊಡ್ಬೇಕು, ಆಮೇಲೆ ಯಾವ ನೋಟಿಸ್ ಏನು ಎಲ್ಲಿ ಬೇಕಾದ್ರೂ ಬರ್ತೀನಿ, ಅವ್ರಿಗೇನು ಯೋಚನೆ ಇಲ್ಲ. ಹಗರಣ ಕೇವಲ ಪ್ರಿಯಾಂಕಾ ಖರ್ಗೆ ಅವರೆಲ್ಲ ಮಾಡಿದ್ದು, ಕೆಲವು ಪತ್ರಿಕೆಗಳಲ್ಲಿ ಪ್ರಜಾವಾಣಿ ಕನ್ನಡಪ್ರಭ ಉದಯವಾಣಿನಲ್ಲಿ ಧಾರಾವಾಹಿ ರೂಪದಲ್ಲಿ ಬಂತು. ಏನು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ಸದನದಲ್ಲಿ ಹೇಳಿದ್ರು. ಏನು ಹಗರಣ ನಡೆದಿಲ್ಲ, ಕಾಂಗ್ರೆಸ್ ಅವರು ಸುಮ್ಮನೆ ಮಾಡ್ತಾರೆ ಅಂತ ನಮ್ಮ ಹೋಮ್ ಮಿನಿಸ್ಟರ್. ಈಗ ಅವರ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಅಥವಾ ದಿವ್ಯಾನ ಹೋಮ್ ಮಿನಿಸ್ಟರ್ ನಾನು ಯೋಚನೆ ಮಾಡಬೇಕಾಗಿದೆ. ಸರಿ ಇದು ಇದನ್ನ